ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಕಿರಣ್ ಮೈ ಗೋಡಕ್ಕೆ ಆಗ್ತಿಲ್ಲ, ಸೋತೋಗ್ತಾಳೋ ಏನೋ. ಅಮ್ಮ ತಾಯಿ, ನಾನು ಇನ್ನ ಬೇಡ್ಕೊಂತ ಇದ್ದೀನಿ, ದಯವಿಟ್ಟು ನಂಗೆ ಸಹಾಯ ಮಾಡು ತಾಯಿ. ಶುಭವಾಗಲಿ ಮಗಳೇ, ನಾನು ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ಬಂಗಾರ ಏನ್ ನೋಡ್ತಾ ನಿಂತ್ಬಿಟ್ಟೆ ನೋಡಿ, ನ್ಯಾಯಾಧೀಶರು ಯಾವಾಗ ಕರೀತಾರೆ ಅಂತ ಗೊತ್ತಾಗಲ್ಲ. ಅವ್ರು ಕರೆದಾಗ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಿನ್ಗೇನು ಅನ್ನಲ್ಲ, ನಮಗ್ ಬೈತಾರೆ. ನಡಿ ನಡಿ. ಅಲ್ಲ, ನಮ್ಮನೆಯವರು ವಕೀಲರು ಕರ್ಕೊಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಿದ್ದೀನಿ. ಯಾರು ಬಂದಿಲ್ವಾ? ಬಂದಿರ ಇಷ್ಟೊತ್ತಿಗೆ ನಿನ್ನ ಹತ್ರ ಬರ್ತಿರ್ಲಿಲ್ವಾ? ಯಾರಿಗೂ ಬೇಕಾಗಿಲ್ಲ ಕಣೆ, ನೀನು ಬಿಡ್ಸ್ಕೊಂಡು ಹೋಗೋದು. ಇಲ್ಲ ಇಲ್ಲ, ನನ್ನ ಮಗಳು ಹಾಗಲ್ಲ, ಬಂದೇ ಬರ್ತೀನಿ ಅಂತ ಹೇಳಿದ್ಲು. ಇಲ್ಲ ಅಂದ್ರೆ ನಮ್ಮ ಮನೆಯವ್ರು ಯಾರಾದ್ರೂ ಬರ್ತೀನಿ ಅಂತ ಹೇಳಿದ್ರು. ಬಂದ್ರು ಅಷ್ಟೇ, ಬರ್ದಿದ್ರು ಅಷ್ಟೇ, ನಿನ್ನ ಮಕ್ಕದ್ದಮ್ಮೆ ನಿಲ್ಲಲ್ಲ. ಸುಮ್ಮನೆ ಇರ್ಲಾರ್ದೆ ಮೇಲಿನ ಕೋರ್ಟ್ಗೆ ಬೇರೆ ಕೇಸ್ ಹಾಕೊಂಡಿದ್ದೀರ. ಅಲ್ಲ ಸಾಹೇಬ್ರೆ, ಒಂದು 5 ನಿಮಿಷ ಇಲ್ಲೇ ಕಾಯೋಣ, ಅವ್ರು ಬಂದೇ ಬರ್ತಾರೆ. ಬಂದ್ರೆ ಸಂತೋಷನೇ ಕಣಪ್ಪ, ಆದ್ರೆ ಇಲ್ಲಿ ಕಾಯ್ಕೊಂಡು ನಿಂತ್ಕೊಳಕ್ ಆಗಲ್ಲ. ರೆಡಿ, ಒಳಗಡೆ ಹೋಗೋಣ, ಸಾಹೇಬ್ರು ನೋಡೋಣ, ನನ್ನ ಕೆಲಸ ಹೋಗುತ್ತೆ. ಬರಪ್ಪ. ದಯವಿಟ್ಟು ಕ್ಷಮಿಸಿ ಸರ್, ಬರೋದು ಸ್ವಲ್ಪ ತಡ ಆಗೋಯ್ತು. ಎಷ್ಟೊತ್ತಮ್ಮ ಬರೋದು? ಈಗಾಗಲೇ ಮೊಕದ್ದಮ್ಮೆ ಶುರುವಾಗಿರುತ್ತೋ ಏನೋ. ಸರ್, ನಿಮಗೆ ನ್ಯಾಯಾಲಯದಲ್ಲಿ ಒಳ್ಳೆ ಹೆಸರಿದೆ. ನೀವಿವತ್ತು ಮೊಕದ್ದಮ್ಮೆಲಿ ನಮ್ಮ ಪರವಾಗಿ ವಾದಿಸಿದ್ದೀರಾ ಅಂತ ಎಲ್ಲರಿಗೂ ಗೊತ್ತು. ಬನ್ನಿ ಹೋಗೋಣ, ತಗೊಳ್ಳಿ ದುಡ್ಡು. ಇಲ್ಲಮ್ಮ, ನೀವು ಬರೋದೇ ಇಲ್ವೇನೋ ಅಂದ್ಕೊಂಡು ನಿಮ್ಮ ಮೊಕದ್ದಮ್ಮೆನ ರದ್ದು ಮಾಡಿ ಬೇರೆ ಮೊಕದ್ದಮ್ಮೆನ ನಡ್ಸೋಕೆ ಹೋಗ್ತಾ ಇದ್ದೀನಿ. ಕೊನೆ ಕ್ಷಣದಲ್ಲಿ ಹೀಗೆ ಹೇಳಿದ್ರೆ ಹೇಗೆ ಸರ್? ನಾವುಗಳು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ಇವಾಗ ಬಂಗಾರಿ ಅವ್ರು ಬಿಡುಗಡೆ ಆಗ್ಬೇಕು ಅಂದ್ರೆ ನೀವಲ್ದೆ ಇನ್ ಯಾರು ವಾದಿಸಕ್ ಸಾಧ್ಯ ಹೇಳಿ? ಏನ್ರಿ ಅನ್ಕೊಂಡ್ಬಿಟ್ಟಿದ್ರ ನೀವು ನನ್ನನ್ನ? ಈಗ ಮೊಕದ್ದಮ್ಮೆ ಶುರುವಾಗಿದೆ, ಈಗ ಹಣ ತಗೊಂಡ್ಬಂದಿದ್ದೀರ. ಇದೇನ್ ಸೊಪ್ಪಿನ ವ್ಯಾಪಾರನೇನ್ರಿ? ದುಡ್ಡು ಕೊಟ್ಟು ಕಂತೆ ತಗೊಂಡು ಹೋಗುವಂತಾರಲ್ಲ, ಹಾಗೇನು ಇದು? ನಾವು ಯಾವಾಗ್ಲೂ ಒಂದು ವಾರಕ್ಕೆ ಮುಂಚೆನೆ ಹಣ ತಗೋತೀವಿ. ನಿಮಗೋಸ್ಕರ ನಿನ್ನೆವರೆಗೂ ಕಾದಿದ್ದಾಯ್ತು. ದಯವಿಟ್ಟು ಅನ್ಬಿಡಿ ಸರ್, ನಿಮಗೆ ಅಂತಾನೆ ಈ ದುಡ್ಡನ್ನ ಹೊಂದಿಸ್ಕೊಂಡ್ ಬಂದಿದ್ದೀವಿ. ನಮ್ಮಪ್ಪ ಬಿಡುಗಡೆ ಆಗ್ಲೇಬೇಕು, ಬೇಕಾದ್ರೆ ನ್ಯಾಯಾಧೀಶರನ್ನು ಇದನ್ನೇ ಬೇಡ್ಕೊಂತೀನಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಏನು ಮಾಡಬೇಡಿ, ಈ ದುಡ್ಡನ್ನು ತಗೊಂಡು ಹೋಗಿ ಬೇರೆ ಯಾರಾದರೂ ವಕೀಲರು ಸಿಗ್ತಾರಾ ನೋಡಿ. ಅವ್ರ ಮುಂದೆ ಈ ದುಡ್ಡು ಹಿಡೀರಿ, ಏನಾದರೂ ಆಗ್ಬೋದು.
ಬಿಡುಗಡೆ ಆಗದೆ ಹೋದ್ರು ನಿಮ್ಮ ಮೊಕದ್ದಮೆನ ಒಂದೆರಡು ವರ್ಷನಾದ್ರೂ ಮುಂದಕ್ಕೆ ತಳ್ಳಬಹುದು. ಕಡೆ ಪಕ್ಷ ಇನ್ನೊಂದೆರಡು ವರ್ಷನಾದ್ರೂ ನಿಮ್ಮ ಬಂಗಾರಿ ಜೈಲಿನಲ್ಲಿ ಬದುಕಿರ್ಬೋದು ಬಿಡಿ. ಹಾಗನ್ಬಿಡಿ ಸ್ವಾಮಿ, ನನ್ನನ್ನು ನಿಮ್ಮ ಮೊಮ್ಮಗಳು ಅಂತ ತಿಳ್ಕೊಳ್ಳಿ, ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೊಂತೀನಿ. ಓ ಬಿಡಮ್ಮ, ನೋಡ್ ಮಗು, ಕಾನೂನಿಗೆ ಹೇಗ್ ಕಣ್ಣಿಲ್ವೋ ಹಾಗೆ ಕಾನೂನು ವಾದ ಮಾಡೋರ್ಗೂ ಕರುಣೆ ಇರಲ್ಲ. ನಿಮ್ಮಂಥವ್ರಿಗೆಲ್ಲ ಈ ಕರುಣೆ ತೋರಿಸ್ತಾ ಹೋದ್ರೆ ನಾಳೆ ನನ್ನ ಮಕ್ಕಳು ಇನ್ನ ಹಾಗೆ ಬೇರೆಯವ್ರ ಕಾಲು ಹಿಡಿಬೇಕಾಗುತ್ತೆ. ಸರ್, ದಯವಿಟ್ಟು ಹಾಗೆ ಹೇಳ್ಬಿಡಿ, ಬೇಕಿದ್ರೆ ನಿಮಗೆ ಇನ್ನೂ ಸ್ವಲ್ಪ ದುಡ್ಡನ್ನು ಹೊಂದಿಸ್ಕೊಡ್ತೀನಿ. ಬಂಗಾರಿ ಅವ್ರ ಪರ ನೀವೇ ವಾದ ಮಾಡು. ಬನ್ನಿ ಸರ್, ನೀವು ವಾದ ಮಾಡಿದ್ರೆ ಬಂಗಾರಿ ಅವ್ರು ಬಿಡುಗಡೆ ಆಗೇ ಆಗ್ತಾರೆ. ನೋಡಿ, ನಾನು ನಿಮ್ಮ ಜೊತೆ ಇಲ್ಲೇ ವಾದ ಮಾಡ್ತಾ ನಿಂತಿದ್ರೆ ನನ್ನ ಇನ್ನೊಂದು ಮೊಕದ್ದಮೆನು ಎಕ್ಕುಟ್ಟು ಹೋಗುತ್ತೆ. ನೋಡಿ, ದಯವಿಟ್ಟು ನನಗೂ ತೊಂದರೆ ಕೊಡದೆ, ನಿಮ್ಮ ಸಮಯನೂ ಹಾಳು ಮಾಡಿಕೊಳ್ಳದೆ ಬೇರೆ ವಕೀಲರನ್ನ ಹುಡುಕೋ ಪ್ರಯತ್ನ ಮಾಡಿ. ಆಮೇಲೆ ಮೊಕದ್ದಮೆ ಶುರುವಾಗಿ ವಾದ ಮಾಡೋರು ಯಾರೂ ಇಲ್ಲ ಅಂತ ನ್ಯಾಯಾಧೀಶರು ಗೊತ್ತಾದರೆ ನಿಮ್ಮ ಬಂಗಾರಿಗೆ ನೇಣಿನ ಶಿಕ್ಷೆ ಖಚಿತವಾಗಿಬಿಡುತ್ತೆ. ಈ ಕಲ್ ಮನ್ಸಿನವ್ರ ಮುಂದೆ ಮಾತಾಡಿ ಏನು ಪ್ರಯೋಜನ ಇಲ್ಲ, ನಿಮ್ಮ ಅಮ್ಮನವರೇ ನಮ್ಮನ್ನ ಕಾಪಾಡ್ತಾರೆ. ಬಾ, ಆ ಕೆಲಸ ಆಗ್ಲೇ ಮಾಡ್ಬೋದಾಗಿತ್ತಲ್ಲ. ನಿಮ್ ಸಮಯನ ಉಳಿತಿತ್ತು, ನನ್ ಸಮಯನ ಉಳಿತಿತ್ತಲ್ವಾ? ಕೊನೆಯದಾಗಿ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಸರ್. ಹ್ಮ್, ಹೇಳ್ಬಿಡಿ, ಅದಕ್ಕೂ ಮಂಗಳ ಹಾಡ್ಬಿಡೋಣ. ನಮ್ ಕತೆ ಹೇಗೋ ಆಗೋಗ್ಬಿಡುತ್ತೆ, ಆದ್ರೆ ಇನ್ ಮುಂದೆ ಯಾವ ಬಡ್ಬಾಯಿಗಳಿಗೂ ಈಗ ಮಾಡಬೇಡಿ. ಪ್ರಾರ್ಥನೆನಾ ಅಥವಾ ಉಪದೇಶನಾ? ನೀವು ತುಂಬಾ ಬುದ್ಧಿವಂತರು ಸರ್, ಹೇಗಾದ್ರೂ ತಿಳ್ಕೊಳ್ಳಿ. ಬಾಹಿರಣ್ಣ, ನಿಮ್ಮ ಆಟ ಒಂಥರ ಚೆನ್ನಾಗಿದೆ ವಕೀಲ್ರೆ. ನಮಸ್ಕಾರ, ಎಲ್ಲ ನಿಮ್ಗೋಸ್ಕರ ಅಲ್ವೇ ಶಾಸ್ತ್ರಿಗಳೇ? ಕಡೆವರೆಗೂ ನಂಬಿಸಿ ಕತ್ತು ಕೊಯ್ಯೋದು ಅಂತ ಅಂದ್ರೆ ಇದೇನಾ? ಈಗ ಮಾಡು ಅಂತ ಹೇಳ್ಕೊಟ್ಟಿದ್ದು ನಾವೇ ಅಲ್ವೇ? ಬಿಡಿ, ಇಂಥ ಬುದ್ಧಿ ಇದ್ರೆ ಎಲ್ಲಿ ಹೋದ್ರೂ ಚೆನ್ನಾಗಿ ಬದುಕ್ತೀರಿ. ನೀವು ಹೇಳಿದ್ದು ನಾನು ಮಾಡಾಯ್ತು, ನಮಗೆ ಸಂತೋಷ ತಾನೆ? ಸಂತೋಷನೇ, ಸಂತೋಷನೇ. ಮತ್ತೆ ನನಗೆ ಕೊಡ್ತೀನಿ ಅಂತ ಹೇಳಿದ್ದು ಸಿಗುತ್ತೆ, ಕೈ ತುಂಬಾ ಭಕ್ಷ್ಯ ಸಿಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬಿಡಿ, ಒಳ್ಳೇದಾಗುತ್ತೆ. ಆಯ್ತು, ನಾನು ಏನು ಬರ್ತೀನಿ. ಇನ್ನು ಬಂಗಾರಿಗೆ ಕಲ್ಲು ಶಿಕ್ಷೆ ಖಚಿತ ಇಲ್ಲ, ಅವನು ಬದುಕಿರೋವರೆಗೂ ನಾ ಗೋಡೆ ಮಧ್ಯೆ ಕೊಳೆಯೋ ಹಾಗೆ ಜೀವಾವಧಿ ಶಿಕ್ಷೆ ಸಿಗೋದಂತು ಖಂಡಿತ. ಇನ್ನು ಆ ದೇವರ ಮಗಳು ಹಿರಣ್ಮೈ ನೋಡ್ಕೊಳ್ಳೋದಕ್ಕೆ ಯಾರೂ ದಿಕ್ಕಿರೋದಿಲ್ಲ. ಅವಳನ್ನ ನನ್ನ ಸೂಪರ್ದಿಗೆ ತಗೊಳ್ಳೋದಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲ. ಈ ಅನಂತ ಕೃಷ್ಣ ವಕೀಲನ್ನು ಬಿಟ್ರೆ ಬಂಗಾರಿನ ಬಿಡಿಸುವಂತ ತಾಕತ್ತು ಬೇರೆ ಯಾವ ವಕೀಲನಿಗೂ ಇಲ್ಲ. ಇನ್ನು ನನ್ನ ತಾಯಿ ಸುಗಮ ಆಯ್ತು, ಶ್ರೀಚಕ್ರನ ಪಡ್ಕೊಳ್ಳೋ ದಿನ ಬಹಳ ಹತ್ತಿರ ಬರ್ತಾ ಇದೆ. ವಿರೂಪಾಕ್ಷ, ನಿನ್ನ ಶುಕ್ರ ದೆಸೆ ಪ್ರಾರಂಭವಾಯ್ತು. ಶ್ರೀಚಕ್ರ ನಿನ್ನದೇ, ನಿನ್ನದೇ ಶ್ರೀಚಕ್ರ, ಶ್ರೀಚಕ್ರ. ಬಗರಿ ಬಗರಿ, ಹೇಗಿದ್ಯಪ್ಪ? ಚೆನ್ನಾಗಿದ್ಯೇನೋ?
ಎಷ್ಟು ಸೊರಗೋಗಿದೆಯೋ. ಹಾಗೇನಿಲ್ಲ ಅಜ್ಜಿ, ನಾನು ಚೆನ್ನಾಗಿದ್ದೀನಿ. ಮಗಳು ಹಿರಣ್ಮಯಿ ಇಲ್ಲ ಅಜ್ಜಿ. ನೋಡಲಿ ಮಗಳೇ, ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀನಿ ಅಪ್ಪ. ಇಲ್ಲ ಬಂಗಾರಿ ಅವರು, ನಾವು ಗೊತ್ತು ಮಾಡಿದ ವಕೀಲರು ಬರಲ್ಲ ಅನ್ಬಿಟ್ರು. ಅಮ್ಮ, ತ್ರಿಪುರ ಸುಂದರಿ ಯಾಕಮ್ಮ ಈ ರೀತಿ ನಮ್ಮನ್ನ ಪರೀಕ್ಷೆ ಮಾಡ್ತಿದೀಯ? ಹೀಗೆ ದೀಪ ಬೆಳಗಿಸಿ ಆ ಕಡೆ ಗಾಳಿನೂ ನೀನೇ ಬೀಸ್ತಿದೆಯಲ್ಲಮ್ಮ. ಇನ್ನು ಏನೇನ್ ಅನುಭವಿಸ್ಬೇಕು ನಾವು ನಿನ್ ಕಣ್ಣೆದುರಿಗೆ? ಹಾಗಿದ್ರೆ ನನಗೆ ಬಿಡುಗಡೆನೇ ಇಲ್ಲ. ನನ್ನ ಕಲ್ಗಾಕ್ಬಿಡ್ತಾರೆ, ಜೀವ ಓದಿ ಶಿಕ್ಷೆ ತರ ತೀರ್ಪು ಕೊಟ್ಬಿಡ್ತಾರೆ. ಅಪ್ಪ, ಯಾಕಪ್ಪ ಹಂಗೆ ಮಾತಾಡ್ತಿದ್ಯಾ? ನಿನಗೆ ಮಾತಾಡಿದ್ರೆ ನನಗೆ ಅಳು ಬರುತ್ತೆ. ಎಲ್ಲ ಕಡೆಯಿಂದ ಕೈ ಕಟ್ಟಾಗ್ದಾಗಿದೆ. ಅಪ್ಪ ಬಂಗಾರಿ, ಟೈಮ್ ಆಯ್ತು, ಜಡ್ಜ್ ಬಂದಿರ್ತಾರೆ. ನಮಸ್ಕಾರ ಮಾ ಸ್ವಾಮಿಗಳೇ. ಬಂಗಾರಿ ಎನ್ನುವ ಈ ವ್ಯಕ್ತಿಯು ಅಮ್ನೋರ್ ಹೆಸರಿನಲ್ಲಿ ಅನೇಕ ಕೊಲೆಗಳನ್ನು ಮಾಡಿದ್ದಾನೆ ಎಂದು ಕೆಳಗಿನ ನ್ಯಾಯಾಲಯವು ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಆ ತೀರ್ಪಿನ ವಿರುದ್ಧವಾಗಿ ಈಗ ಈತ ಮೇಲಿನ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಆದರೆ ಈತನ ಪರವಾಗಿ ವಾದ ಮಾಡಲು ಯಾರೂ ಮುಂದೆ ಬಂದಿಲ್ಲ. ಏನ್ರಿ, ನಿಮ್ಮ ಪರ ವಾದ ಮಾಡಲಿಕ್ಕೆ ಯಾರಾದರೂ ವಕೀಲರು ಬಂದಿದ್ದಾರಾ? ಮಹಾಸ್ವಾಮಿಗಳೇ, ನನ್ನ ಪರವಾಗಿ ವಾದ ಮಾಡಬೇಕಾಗಿರೋ ವಕೀಲರು ಕಡೆ ಕ್ಷಣದಲ್ಲಿ ಆಗಲ್ಲ ಅಂದ್ರಂತೆ. ನಮಗೆ ವಿವರಣೆ ಏನು ಬೇಕಿಲ್ಲ ರೀ, ಈಗ ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಯಾರಾದರೂ ವಕೀಲರು ಇದ್ದಾರಾ? ನನ್ನ ಪರವಾಗಿ ವಾದ ಮಾಡೋಕ್ಕೆ ಆ ಅಮ್ಮನವರೇ ಬರಬೇಕು. ಯಾರು? ನಮ್ಮೂರಿನ ತ್ರಿಪುರ ಸುಂದರಿ ಅಮ್ಮನವರೇ ಬರಬೇಕು ಅಂದೆ. ದೇವರೇ ಬಂದು ವಾದ ಮಾಡಿ ಆರೋಪಿನ ಉಳಿಸಿರೋ ಉಲ್ಲೇಖನೇ ಇಲ್ಲ ಇತಿಹಾಸದಲ್ಲಿ.
ಮಹಾದೇವಿ ಪರ ನಾನ್ ವಕಾಲತ್ ನಡೆಸ್ತೀನಿ. ಹೃದಯವೇ ಮಾತೆಗೆ ಆಲಯ, ಮಾತೆಯ ಸಿರಿ ಮಡಿಲು ಮಮತೆಯ ನಿಲಯ. ಭಕುತರ ಹೃದಯವೇ ಮಾತೆಗೆ ಆಲಯ, ಮಾತೆಯ ಸಿರಿ ಮಡಿಲು ಮಮತೆಯ ನಿಲಯ. ಶ್ರೀಮಾತೆ ತರುವಂಥ ಕಾರುಣ್ಯಕ್ಕೆಲ್ಲ, ಶ್ರೀಮಾತೆ ತರುವಂಥ ಕಾರುಣ್ಯಕ್ಕೆಲ್ಲ ಜಗದ ಐಸಿರಿಯು ಸರಿಸಾಟಿಯಲ್ಲ. ಭಕುತರ ಹೃದಯವೇ ಮಾತೆಗೆ ಆಲಯ, ಮಾತೆಯ ಸಿರಿ ಮಡಿಲು. ಬಂಗಾರಿ ಪರವಾಗಿ ವಕಾಲತ್ ವಹಿಸೋದಕ್ ಬಂದಿದ್ದೀನಿ ಮಹಾಸ್ವಾಮಿ. ಇದು ನ್ಯಾಯಾಲಯ ಕಣ್ರಿ, ಇಷ್ಟ ಬಂದಾಗೆ ಬರೋದಕ್ಕೆ, ಇಷ್ಟ ಬಂದಾಗೆ ಹೋಗೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಈಗಾಗಲೇ ವಿಚಾರಣೆ ತಡವಾಗಿದೆ, ಅದ್ಯಾಕೆ ನೀವು ಈಗ ಬಂದು ಇವರ ಪರವಾಗಿ ವಕಾಲತ್ ವಹಿಸಿರೋದು? ಇಲ್ಲೆಲ್ಲೂ ನಿಮ್ಮ ಹೆಸರೇ ಇಲ್ಲ, ಹಾಗೆ ನೀವು ವಾದ ಮಾಡಬೇಕು ಅಂತಿದ್ರೆ ಈ ಮೊಕ್ಕದ್ದಮೆನಲ್ಲಿ ವಾದ ಮಾಡ್ತೀರಾ ಅಂತ ಮುಂಚೆನೇ ನಮೂದಾಗಿರಬೇಕಾಗಿತ್ತು. ಈ ಆರೋಪಿ ಬಂಗಾರಿ ಕೂಡ ತನ್ನ ಪರವಾಗಿ ವಾದ ಮಾಡಲಿಕ್ಕೆ ಯಾರೂ ವಕೀಲರು ಇಲ್ಲ ಅಂತ ಹೇಳಿದ್ನಲ್ಲ. ತಡವಾಗಿ ಬಂದಿದ್ದಕ್ಕೆ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ ಮಹಾಸ್ವಾಮಿ. ಯಾರಿಗೆ ಯಾರೂ ಇಲ್ಲ ಅಂತ ಭಾವಿಸ್ತಾರೋ ಅವರಿಗೆ ದೇವರಿರ್ತಾರೆ ಅನ್ನೋ ಸತ್ಯ ಇಡೀ ಜಗತ್ತಿಗೆ ಗೊತ್ತಿದೆ. ಈ ಮೊಕದ್ದಮೆಯಲ್ಲಿ ನಾನು ಆರೋಪಿ ಪರವಾಗಿ ವಕಾಲತ್ ವಹಿಸ್ತಿದ್ದೀನಿ ಅಂತ ಮೊದಲೇ ಹೇಳಿದ್ದೀನಿ. ನನ್ನ ಹೆಸರು ಉಮಾ ಮಹೇಶ್ವರಿ. ಮೊಕದ್ದಮೆಯ ದಾಖಲೆಗಳನ್ನು ಪರಿಶೀಲಿಸಬೇಕು.